ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಭ್ರಷ್ಟಾಚಾರ ಕೇಸ್ನಲ್ಲಿ ನಾಗೇಂದ್ರಗೆ ಸಂಕಷ್ಟ. ಬೆಂಗಳೂರಿನ ಮಾಜಿ ಸಚಿವನ ಮನೆಯಲ್ಲಿ ತಡರಾತ್ರಿವರೆಗೂ ಇಡಿ ತಲಾಶ್. ಯಾವುದೇ ಕ್ಷಣದಲ್ಲಾದರೂ ನಾಗೇಂದ್ರ ಬಂಧನ ಸಾಧ್ಯತೆ. ಬೆಂಗಳೂರು ರಾಯಚೂರಿನ ಬಸನಗೌಡ ದದ್ದಲ್ ಮನೆಯಲ್ಲಿ ಮತ್ತೊಂದು ಶೋಧ. ಹಂತ ಹಂತವಾಗಿ ದಾಖಲೆಗಳ ಪರಿಶೀಲನೆ ನಡೆಸಿದ ಅಧಿಕಾರಿಗಳು. ಕೆಲವೇ ಕ್ಷಣಗಳಲ್ಲಿ ಮತ್ತೆ ಶೋಧ ಕಾರ್ಯ ಪುನಾರಂಭ. ವಾಲ್ಮೀಕಿ ಹಗರಣದಲ್ಲಿ ಮಾಜಿ ಸಚಿವ ನಾಗೇಂದ್ರ ಪಿಎ ಹರೀಶ್ಗೂ ಇಡಿ ಬಿಸಿ. ದದ್ದಲ್ ಮಾಜಿ ಪಿಎ ಪಂಪಣ್ಣ ನಿವಾಸದಲ್ಲೂ ಇಡಿ ಎನ್ಕ್ವೈರಿ. ಇತ್ತ ಇಂದು ವಿಚಾರಣೆಗೆ ಹಾಜರಾಗಲು ನಾಗೇಂದ್ರ ದದ್ದಲ್ಗೆ ನೋಟಿಸ್. ಮರ್ಡರ್ ಕೇಸಲ್ಲಿ ದರ್ಶನ್ ಜೈಲು ಸೇರಿ ಇಂದಿಗೆ ತಿಂಗಳು. ಒಂದು ವೇಳೆ ತಪ್ಪು ಮಾಡಿದರೆ ಶಿಕ್ಷೆಯಾಗಲಿ ಎಂದ ಡಾಲಿ ಧನಂಜಯ್. ಮನೆ ಊಟಕ್ಕೆ ದರ್ಶನ್ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ಮುಂದೂಡಿಕೆ. ರಾಜ್ಯದಲ್ಲಿ ಮುಂದುವರೆದ ಡೆಂಘಿ ರಣಾರ್ಭಟ. ನಿನ್ನೆ ಒಂದೇ ದಿನ 293 ಜನರಿಗೆ ಮಹಾಮಾರಿ ಅಟ್ಯಾಕ್. ಡೆಂಘಿ ಹೆಚ್ಚಳ ಸಂಬಂಧ ಸ್ವಯಂ ಪ್ರೇರಿತ ಕೇಸು ದಾಖಲಿಸಿಕೊಂಡ ಹೈಕೋರ್ಟ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.